ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಭವಿಷ್ಯ ಇದೆಯಾ? ಪಕ್ಷ ಬಿಟ್ಟು ಹೊಸ ಪಕ್ಷ ಕಟ್ಟಿದವರು ಏನೇನಾದರೂ? ಯಡಿಯೂರಪ್ಪನವರಿಗಿರೋ ಲಾಭಗಳೇನು? ಅವರು ಗೆಲ್ತಾರಾ? ಬಿಜೆಪಿಯನ್ನು ಸೋಲಿಸ್ತಾರಾ? ಹೀಗೆ ಹತ್ತು ಹಲವಾರು ಪ್ರಶ್ನೆಗಳು ಹುಟ್ಟೋದಕ್ಕೆ ಕಾರಣವಾಗಿರೋದು ಯಡಿಯೂರಪ್ಪ. ಈ ಹಿಂದೆಲ್ಲ ಹೀಗೆ ಪಕ್ಷ ಬಿಟ್ಟು ಬಂದು ಪಕ್ಷ ಕಟ್ಟಿದವರ ಕಥೆ ಏನೇನಾಯಿತು? ಅದೇ ಈ ಹೊತ್ತಿನ ವಿಶೇಷ. ಪಕ್ಷ ಕಟ್ಟಿ ನೋಡು, ಬಿಟ್ಟು ನೋಡು. ನಾನು ಗುರುಪ್ರಸಾದ್. ರಾಜ್ಯ ರಾಜಕೀಯಕ್ಕೆ ಈಗ ದಿಢೀರಂತ ಎರಡು ಹೊಸ ಪಕ್ಷಗಳು ಲಗ್ಗೆ ಇಟ್ಟಿವೆ. ಒಂದು ಯಡಿಯೂರಪ್ಪನವರ ಕೆಜೆಪಿ, ಮತ್ತೊಂದು ಶ್ರೀರಾಮುಲು ಅವರ ಬಿಎಸ್ಆರ್. ಯಾರ ಲೆಕ್ಕಾಚಾರ ಏನೇನು, ಲಾಭ ನಷ್ಟಗಳೇನು ಲೆಕ್ಕ ಹಾಕಿ ಪ್ರಶ್ನೆ ಕೇಳಿದ್ರೆ ನಾವೇ ನೆಕ್ಸ್ಟ್ ಅಧಿಕಾರಕ್ಕೆ ಬರೋದು ಅಂತ ಇದ್ದಾರೆ. ರಾಜ್ಯ ರಾಜಕೀಯಕ್ಕೆ ಬರುತ್ತಿದೆ ಹೊಸ ಪಕ್ಷ. ಹೊಸ ಪಕ್ಷದ ರುವಾರಿ ಬಿಎಸ್ ಯಡಿಯೂರಪ್ಪ. ಇದು ಈಗ ಇಡೀ ರಾಜ್ಯಕ್ಕೆ ಗೊತ್ತಿರೋ ಸುದ್ದಿ. ಹಾವೇರಿಯಲ್ಲಿ ನಡೆಯೋ ಕೆಜೆಪಿಯ ಮೊದಲ ಬಹಿರಂಗ ಸಮಾವೇಶ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಹೇಳಲಿದೆ. ಆದರೆ ಈಗ ಇರೋ ಪ್ರಶ್ನೆ ಒಂದೇ, ಕೆಜೆಪಿ ಎಷ್ಟು ಸೀಟು ಗೆಲ್ಲುತ್ತೆ ಅನ್ನೋದು. ಯಡಿಯೂರಪ್ಪನ 40 ವರ್ಷದ ನನ್ನ ಅನುಭವದ ಒಂದು ಪರಿಶ್ರಮದಿಂದ ಇದನ್ನು ನಾನು ಒಂದು ಪ್ರಾದೇಶಿಕ ಪಕ್ಷವನ್ನು ಧಾರೆ ಎರೆದು ಕರ್ನಾಟಕ ರಾಜ್ಯದ ಮುಂದಿನ ಪೀಳಿಗೆಯನ್ನು ನೆನಪಿಟ್ಟುಕೊಳ್ಳೋ ರೀತಿಯಲ್ಲಿ ಇದನ್ನು ಬಲವಾಗಿ ಕಟ್ತೇನೆ. ನಾನು ಕರ್ನಾಟಕದಲ್ಲಿ 224 ಕ್ಷೇತ್ರಗಳನ್ನು ಸ್ಪರ್ಧೆ ಮಾಡ್ತೇನೆ. ನಮಗೆ ಸ್ವತಂತ್ರವಾಗಿ ಬಹುಮತ 100ಕ್ಕೆ 100 ಬರುತ್ತೆ ಅನ್ನೋ ವಿಶ್ವಾಸ ಇದೆ. ಜನರ ಬಗ್ಗೆ ನನಗೆ ನಂಬಿಕೆ ಇದೆ. ಈ ಮಾತು ನಾನು ಹೇಳಿದ ಮೇಲೆ ಬೇರೆ ರಾಜಕೀಯ ಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೋದಾಗಲಿ ಸಂಬಂಧ ಬೆಳೆಸೋದಾಗಲಿ ಪ್ರಶ್ನೆ ಉದ್ಭವನೆ ಆಗೋದಿಲ್ಲ. ಸದ್ಯಕ್ಕೇನು ಯಡಿಯೂರಪ್ಪ ರಾಜ್ಯದ ಎಲ್ಲಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸೋದಾಗಿ ಹೇಳಿದ್ದಾರೆ. ತಮ್ಮ ಪಕ್ಷದ ಯಾವುದೇ ಅಭ್ಯರ್ಥಿ ಎಲ್ಲೇ ಸ್ಪರ್ಧಿಸಿದರೂ ನಾನೇ ಅಭ್ಯರ್ಥಿ ಅನ್ನೋದು ಯಡಿಯೂರಪ್ಪ ಘೋಷಣೆ. ಯಡಿಯೂರಪ್ಪನವರ ಶಕ್ತಿ ಇರೋದು ರಾಜ್ಯದ ಪ್ರಬಲ ಸಮುದಾಯ ಲಿಂಗಾಯತರಲ್ಲಿ. ಆದರೆ ತಾನು ಕೇವಲ ಲಿಂಗಾಯತರ ಮುಖಂಡ ಅಲ್ಲ ಅನ್ನೋದನ್ನ ಯಡಿಯೂರಪ್ಪ ಪದೇ ಪದೇ ಹೇಳ್ತಿದ್ದಾರೆ. ಕರ್ನಾಟಕ ಜನತಾ ಪಕ್ಷಕ್ಕೆ ಕೆಜೆಪಿಗೆ ಯಡಿಯೂರಪ್ಪ ಏನೇ ಹೇಳಿಕೊಂಡ್ರು ಅವರ ತಾಕತ್ತಿರೋದು ಲಿಂಗಾಯತ ಸಮುದಾಯದಲ್ಲಿ ಅನ್ನೋದು ಗೊತ್ತೇನೂ ಅಲ್ಲ. ಯಡಿಯೂರಪ್ಪ ತಮ್ಮ ಭಾಷಣದಲ್ಲಿ ಪದೇ ಪದೇ ಮುಸ್ಲಿಂ ಮತ್ತು ಕ್ರೈಸ್ತ ಸಮುದಾಯದವರ ಬಗ್ಗೆ ಹೇಳುತ್ತಿರೋದು ವೇದಿಕೆಯಲ್ಲಿ ಅಲ್ಪಸಂಖ್ಯಾತ ಮುಖಂಡರನ್ನು ಪಕ್ಕದಲ್ಲಿ ಕೂರಿಸಿಕೊಳ್ತಿರೋದ್ರ ಹಿಂದೆ ರಾಜಕೀಯ ತಂತ್ರಗಾರಿಕೆ ಇದೆ. ಈ ಹಿಂದೆ ಪ್ರಾದೇಶಿಕ ಪಕ್ಷ ಕಟ್ಟಿದ ಬೇರೆ ಯಾವುದೇ ನಾಯಕರಿಗೆ ಇಲ್ಲದಂತಹ ಪ್ಲಸ್ ಪಾಯಿಂಟ್ ಯಡಿಯೂರಪ್ಪನವರಿಗಿದೆ. ಆದರೆ ಒಂದು ಮಾತ್ರ ನಿಜ, ಯಡಿಯೂರಪ್ಪ ಕಣ್ಣು ಹಾಕಿರೋದು ಕೂಡ ಬಿಜೆಪಿ ಮತಬುಟ್ಟಿಗೆ. ಹೇಳಿ ಕೇಳಿ ಯಡಿಯೂರಪ್ಪ 40 ವರ್ಷಗಳಿಂದ ಬಿಜೆಪಿಯಲ್ಲಿ ಬೆಳೆದು ಬಂದವರು. ಅವರ ವೋಟ್ ಬ್ಯಾಂಕ್ ಇರೋದು ಕೂಡ ಬಿಜೆಪಿಯ ಮತ ಬ್ಯಾಂಕ್ನಲ್ಲಿ. ಅದರ ಜೊತೆ ಅಲ್ಪಸಂಖ್ಯಾತರನ್ನು ಸೆಳೆಯೋದು ಯಡಿಯೂರಪ್ಪ ಟೆಕ್ನಿಕ್. ಈಗ ಸದ್ಯಕ್ಕೆ ಯಡಿಯೂರಪ್ಪ ತಲೆ ಕೆಡಿಸಿಕೊಂಡಿರೋದು ತಮ್ಮ ಜೊತೆ ಎಷ್ಟು ಶಾಸಕರು ಬರ್ತಾರೆ ಅನ್ನೋದರ ಬಗ್ಗೆ. ಬಿಎಸ್ವೈ ಲೆಕ್ಕಾಚಾರದ ಪ್ರಕಾರ 50 ಶಾಸಕರು ಬರ್ತಾರಾ? ಬಿಎಸ್ವೈ ಜೊತೆ ಬರೋ ಸಚಿವರೆಷ್ಟು, ಸಂಸದರೆಷ್ಟು, ಇದರ ಪಕ್ಕ ಲೆಕ್ಕ ಸಿಗ್ತಿಲ್ಲ. ಬಿಜೆಪಿ ಶಾಸಕರು ಸಚಿವರು ಆಡಳಿತ ವಿರೋಧಿ ಅಲೆ ತಪ್ಪಿಸಿಕೊಳ್ಳೋಕೆ ಮತ್ತು ಜಾತಿ ಮತ್ತು ದುಡ್ಡಿನ ಕಾರಣಕ್ಕೆ ಹೋಗಬಹುದು. ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ನಲ್ಲಿ ಟಿಕೆಟ್ ಸಿಕ್ಕದಿದ್ದರೆ ಅವರಲ್ಲೊಂದಿಷ್ಟು ಅತೃಪ್ತರು ಕೆಜೆಪಿಯತ್ತ ವಾಲಬಹುದು. ಬಿಎಸ್ವೈ ಅವರನ್ನ ಸಿಬಿಐ ಬಂಧಿಸಿದ್ರೆ ಮುಂದೇನು? ಇದು ಯಡಿಯೂರಪ್ಪ ಜೊತೆ ಹೋಗುವ ಮನಸ್ಸಿದ್ದವರು ಹೆದರಿಕೊಳ್ಳೋಕೆ ಪ್ರಮುಖ ಕಾರಣ. ಇದು ನಿಜ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಕೇಸ್ಗಳಂತೂ ಯಡಿಯೂರಪ್ಪ ತಲೆ ಮೇಲೆ ತೂಗುತ್ತಲೇ ಇವೆ. ಹೀಗಾಗಿ ಯಡಿಯೂರಪ್ಪ ಜೊತೆ ಹೋಗುವವರ ಸಂಖ್ಯೆ ದೊಡ್ಡದಾಗಿರೋದಿಲ್ಲ ಅನ್ನೋದಂತೂ ಸ್ಪಷ್ಟ. ಯಡಿಯೂರಪ್ಪನವರಿಗಿರುವ ಲಾಭಗಳೇನು ಅಂತ ನೋಡೋದಾದ್ರೆ ಜಾತ್ಯತೀತ ಪಕ್ಷಗಳು ಕೈಜೋಡಿಸಬಹುದು. ಈ ಕುರಿತು ಆಗಲೇ ರಾಜಕೀಯದ ಪಡಶಾಲೆಗಳಲ್ಲಿ ಗುಟ್ಟಿನ ಮಾತು ನಡೆಯುತ್ತಿರೋದು ಗುಟ್ಟಾಗಿಯೇನು ಉಳಿದಿಲ್ಲ. ಜಾತಿಯ ಬೆಂಬಲವಿದ್ದರೂ ಜಾತಿವಾದಿ ಎಂದು ಗುರುತಿಸಿಕೊಳ್ಳದೇ ಇರುವುದು ಒಂದು ಪ್ಲಸ್ ಪಾಯಿಂಟ್. ಆದರೆ ಸಿಎಂ ಆದ ಮೇಲೆ ಇದರಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗಿವೆ. ಪ್ರಾದೇಶಿಕ ಪಕ್ಷವಾಗಿರೋದ್ರಿಂದ ನೆಲ ಜಲ ಗಡಿ ವಿಷಯಗಳಲ್ಲಿ ಗಟ್ಟಿ ನಿರ್ಧಾರ ಸಾಧ್ಯ.
ಜನಬೆಂಬಲವೂ ಸಿಕ್ಕಬಹುದು. ಆಡಳಿತ ವಿರೋಧಿ ಅಲೆಯಿಂದಲೂ ತಪ್ಪಿಸಿಕೊಳ್ಳಬಹುದು. ಈಗಾಗಲೇ ತಾನು ತಂದ ಯೋಜನೆಗಳನ್ನು ಈಗಿನವರು ಹಳ್ಳ ಹಿಡಿಸುತ್ತಿದ್ದಾರೆ ಎಂದು ಯಡಿಯೂರಪ್ಪನವರೇ ದೂರುತ್ತಿದ್ದಾರೆ. ಭ್ರಷ್ಟಾಚಾರದ ಆರೋಪ ಇದ್ದರೂ ಪಕ್ಷದಲ್ಲಿ ನಿಶ್ಚಿಂತರಾಗಿರಬಹುದು. ಬಿಜೆಪಿಯಲ್ಲಿದ್ದ ಕಾರಣಕ್ಕಾಗಿಯೇ ಯಡಿಯೂರಪ್ಪ ಹೈಕಮಾಂಡ್ ಹೇಳಿದಂತೆ ಕೇಳಬೇಕಾಯಿತು. ಇದು ಅವರೇ ಕಟ್ಟುತ್ತಿರೋ ಪಕ್ಷವಾದ ಕಾರಣ ಆ ಪ್ರಾಬ್ಲಮ್ಮೇ ಇಲ್ಲ. ಇವೆಲ್ಲದರ ನಡುವೆ ಯಡಿಯೂರಪ್ಪನವರಿಗೆ ಒಂದಿಷ್ಟು ಆತಂಕಗಳು ಇವೆ. ಅವರು ನಂಬಿಕೊಂಡಿರುವ ಲಿಂಗಾಯತ ವರ್ಗ ಕೈ ಹಿಡಿದರೆ ಸಕ್ಸಸ್, ಕೈ ಕೊಡೋದಿಲ್ಲ ಅಂತ ಹೇಳೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಅಕಸ್ಮಾತ್ ಬಿಜೆಪಿ ಏನಾದರೂ ಶೆಟ್ಟರ್ ಅವರೇ ಸಿಎಂ ಅಭ್ಯರ್ಥಿ ಎಂದು ಘೋಷಿಸಿದ್ರೆ ಅದು ಯಡಿಯೂರಪ್ಪನವರಿಗೆ ಸ್ವಲ್ಪವಾದರೂ ಹೊಡೆತ ಕೊಟ್ಟೆ ಕೊಡುತ್ತೆ. ಒಬ್ಬ ಲಿಂಗಾಯತ ಮುಖ್ಯಮಂತ್ರಿಯನ್ನು ಅಧಿಕಾರದಿಂದ ಕೆಳಗಿಳಿಸಿದ ಕಳಂಕದಿಂದ ತಪ್ಪಿಸಿಕೊಳ್ಳಲೆಂದೇ ಯಡಿಯೂರಪ್ಪ ಶೆಟ್ಟರ್ ಸರ್ಕಾರ ಬೀಳಿಸೋದಿಲ್ಲ ಅನ್ನುತ್ತಿರೋದು. ಕೆಜೆಪಿ ಗುರಿ ಗೆಲ್ಲೋದ, ಬಿಜೆಪಿಯನ್ನು ಸೋಲಿಸೋದ, ಈ ಎರಡರಲ್ಲಿ ಯಡಿಯೂರಪ್ಪನವರ ಗುರಿ ಯಾವುದು ಅನ್ನೋದರ ಬಗ್ಗೆ ರಾಜಕೀಯದ ಜಗಲಿಕಟ್ಟೆಯಲ್ಲಿ ಬೇರೆ ಬೇರೆ ಮಾತುಗಳಿವೆ. ಕೆಜೆಪಿ ಕಟ್ಟಿ ಬಿಜೆಪಿ ಸೋಲಿಸೋಕೆ ಕಾಂಗ್ರೆಸ್ ಸುಪಾರಿ ಕೊಟ್ಟಿದೆ ಅನ್ನೋ ಆರೋಪವೂ ಇದೆ. ಆದರೆ ಯಾರೊಬ್ಬರು ನೇರವಾಗಿ ಕಾಂಗ್ರೆಸ್ ಹೆಸರು ಹೇಳುತ್ತಿಲ್ಲ ಅಷ್ಟೇ. ಒಂದು ಮಾತಂತೂ ನಿಜ, ಯಡಿಯೂರಪ್ಪ ಎಷ್ಟು ಸೀಟು ಗೆಲ್ತಾರೆ ಅನ್ನೋದು ಈಗಲೇ ಹೇಳೋದು ಕಷ್ಟ. ಆದರೆ ಬಿಜೆಪಿಯನ್ನ ಸೋಲಿಸೋದ್ರಲ್ಲಿ ಯಡಿಯೂರಪ್ಪ ಸಕ್ಸಸ್ ಆಗ್ತಾರೆ ಅನ್ನೋದ್ರಲ್ಲಿ ನೋ ಡೌಟ್. ಇದು ಕೇವಲ ಯಡಿಯೂರಪ್ಪನವರ ಸ್ಟೋರಿ. ರಾಜ್ಯದಲ್ಲಿ ಜನ್ಮ ತಾಳಿರೋ ಇನ್ನೊಂದು ಹೊಸ ಪಕ್ಷ ಬಿಎಸ್ಆರ್ ಕಾಂಗ್ರೆಸ್. ರಾಜ್ಯದಲ್ಲಿ ಹಿರಿಯ ಪ್ರಾದೇಶಿಕ ಪಕ್ಷವಾಗಿರೋ ಜೆಡಿಎಸ್ಗಳ ಕಥೆ ಏನು ಅಂತ ನೋಡೋಣ ಸಣ್ಣ ಬ್ರೇಕ್ನ ನಂತರ.